ಕರ್ತವ್ಯದಲ್ಲಿದ್ದ ಬಸ್ ಚಾಲಕನಿಗೆ ಹೃದಯಾಘಾತವಾದ ಘಟನೆ ಕೊಪ್ಪಳ ಬಳಿಯ ಬಸಾಪುರ ಗ್ರಾಮದ ಬಳಿ ನಡೆದಿದೆ. ಶಿವಪ್ಪ ಹಿರೇಕೊಪ್ಪ ಹೃದಯಾಘಾತಕ್ಕೊಳಗಾದ ಚಾಲಕನಾಗಿದ್ದು, ಹೈದರಾಬಾದ್ ಹುಬ್ಬಳ್ಳಿ ಬಸ್ ಚಲಾಯಿಸ್ತಾ ಇದ್ದಾಗ ಕೊಪ್ಪಳ ಬಳಿಯ ಬಸಾಪುರ ಗ್ರಾಮದ ಬಳಿ ಆಗಮಿಸ್ತಾ ಇದ್ದಂತೆಯೇ ಎದೆ ಚುಚ್ಚಿದರೂ ಡ್ರೈವಿಂಗ್ ಮಾಡ್ತಾ ಬಸ್ ಅನ್ನ ಸೈಡ್ಗೆ ನಿಲ್ಲಿಸಿ ಕಂಡಕ್ಟರ್ ಸೋಮಶೇಖರನನ್ನ ಕರೆದ್ರು. ಕೂಡಲೇ ಸೋಮಶೇಖರ್ ಕಾರಿನಲ್ಲಿ ಚಾಲಕನನ್ನ ಜಿಲ್ಲಾಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಿದ್ರು. ಚಾಲಕನ ಕರ್ತವ್ಯ ಪ್ರಜ್ಞೆಯಿಂದ 34 ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಂತ ಹೇಳಿ ಹಾಗೆ ಪಕ್ಕಕ್ಕೆ ಸೈಡ್ ಹಾಕಿದ್ರು, ಹಾಗೆ ಎದೆ ಹಿಡ್ಕೊಂಡು ಗಾಡಿ ಸ್ಟಾಪ್ ಮಾಡಿದ್ರು ಅಷ್ಟೆ. ಈಗ ರಾಯಚೂರಿಂದ ನೀವು ಎಲ್ಲಿದ್ದ ಬಂದಿದ್ದೀರಾ? ರಾಯಚೂರಿಂದ ಬರ್ತಾ ಇದ್ದೀವಿ. ರಾಯಚೂರಿಂದ ಏನು ತೊಂದರೆ ಇಲ್ಲ, ಆರಾಮೇ ಬಂದಿರೋದು ಅವರು. ಏನಂದ್ರೆ ಗಾಡಿ ಏನು ಮತ್ತೆ ಆ ಕಡೆ ಈ ಕಡೆ ಏನೂ ಇಲ್ಲ, ಏನೂ ಇಲ್ಲ ರೀ, ಯಾರಿಗೂ ಏನು ತೊಂದರೆ ಆಗಿಲ್ಲ. ತೊಂದರೆ ಆಗಿಲ್ಲ, ಯಾರಿಗೇನು ತೊಂದರೆ ಆಗಿಲ್ಲ. ಅವ್ರ ಚಾಣಾಕ್ಷತನದಿಂದ ಸೈಡ್ ನಿಲ್ಲಿಸಿದ್ದಾರೆ. ಓಕೆ, ಡ್ರೈವರ್ ಚಾಣಾಕ್ಷತನದಿಂದ ಯಾರಿಗೂ ಪ್ಯಾಸೆಂಜರ್ ನಾರ್ಮಲ್ ಐತೆ ರೀ, ಏನು ತೊಂದರೆ ಪಟ್ಕೊಳೋದಿಲ್ಲ. ECG ಮಾಡಿದ್ದೀವಿ ನಾವು, ಆರಾಮಿದ್ದೀರಿ ನೀವು? ಹಾಂ, ಪೇನ್ ಇದೆನಾ? ನೀರಾ? ಹಾಂ ಆಯಿತು. ಇದು ಎಲ್ಲಿ ಆಗಿದ್ದು? ಗಂಗಾವತಿಯಿಂದ ಹುಬ್ಬಳ್ಳಿ ಹೊಂಟಿದ್ವಿ. ಗಿಣಿಗಿರಿ ಕಟಾಯ ಡ್ರೈವರ್ನ ಹಾರ್ಟ್ ಇದಾದಂಥ ನೋವಾದಂಗಾಗಿ ಏಕ್ದಮ್ ಸೈಡ್ ನಿಲ್ಲಿಸಿ ಡ್ರೈವರ್ ಎಲ್ಲ ನೋಡ್ಲಿಕ್ಕಾಗಿ ಡ್ರೈವರಿಗೆ ಭಾಳ ಇದಾಗ್ತಿತ್ತು. ಕೊಪ್ಪಳಕ್ಕೆ ದವಾಖಾನೆ ಕರ್ಕೊಂಡು ಹೋಗಿದ್ದಾರೆ ಕಂಡಕ್ಟರ್ ಸಮೇತ. ದೇವರವರು ಒಳ್ಳೇದು ಮಾಡಲಿ, ಆರೋಗ್ಯನ ಕಾಪಾಡಲಿ.